ಏಪ್ರಿಲ್ ಆರು ಅನುದಿನದ ಪರಳು ಕದಮನ್ನ ಈ ದಿನದ ದೇವರ ವಾಕ್ಯ ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡೆದೇ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ ಪೇತ್ರನ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ನಾವು ಸತ್ಯತೆಯ ಗುರಿಯಲ್ಲಿ ಸೇವಾನಿರತರಾಗಿ ಅದಕ್ಕಾಗಿ ನಮ್ಮ ಶಕ್ತಿ ವ್ಯಯ ಮಾಡುವಾಗ ರೋಗ ರುಜಿನ ಅನಾನುಕೂಲಗಳು ಸಹಜವಾಗಿ ಸಂಭವಿಸುತ್ತವೆ ಇದರ ಹಿಂದೆ ದೇವರು ತಾನೇ ಆ ಸೌಕರ್ಯಗಳಿಗೆ ಅನುಮೋದನೆ ನೀಡುವುದರಿಂದ ನಮ್ಮಲ್ಲಿ ದೇವರ ಬಗ್ಗೆ ನಂಬಿಕೆ ಪ್ರೀತಿ ಇರುವುದೆಂದು ಈ ಮೂಲಕ ಸಾಬೀತಾಗುತ್ತದೆ ಯಾಕಂದರೆ ಇಂಥ ಸಂಕಟಗಳಿಗೆ ನಾವು ಒಳಗಾಗದೇ ಇದ್ದರೆ ಹಾಗೂ ಪವಾಡ ಸದೃಶ್ಯದಿಂದ ಇವುಗಳು ತಕ್ಷಣ ನಿವಾರಣೆ ಆಗುವುದಾದರೆ ದೇವರ ಸೇವೆಯಲ್ಲಿ ನಮ್ಮಿಂದ ಯಾವ ಬಲಿದಾನವಾಗಲಿ ಸತ್ಯದ ಪರವಾಗಿ ಚಿತ್ತಪೂರ್ವಕವಾಗಿ ಶೋಧನೆಗಳನ್ನು ಅನುಭವಿಸುವುದು ಇಲ್ಲವಾಗಿ ಹೋಗುತ್ತವೆ ಅಂದರೆ ಸತ್ಯಕ್ಕಾಗಿ ನಾವು ಯಾವ ಕಷ್ಟವಾಗಲಿ ಹಿಂಸೆಯಾಗಲಿ ಸಹಿಸುವಂಥ ನಿದರ್ಶನಗಳೇ ಇರುವುದಿಲ್ಲ ಇದಲ್ಲದೆ ನಾವು ಸತ್ಯಕ್ಕೋಸ್ಕರ ಒಂದು ನೋವಾಗಲಿ ಗಾಯವಾಗಲಿ ತೊಂದರೆಯಾಗಲಿ ಬಾಧೆಯಾಗಲಿ ಅಥವಾ ಶಿರಚ್ಛೇದನವನ್ನೇ ಅನುಭವಿಸುವುದಾದರೆ ಅದು ಪವಿತ್ರಾತ್ಮನ ಸಾಕ್ಷಿಯಾಗಿ ಪರಿಣಮಿಸಿ ನಾವು ನಂಬಿಕಸ್ಥಪೂರ್ಣರು ಎಂಬುದನ್ನು ರುಜುವಾತುಪಡಿಸುತ್ತದೆ ಈ ಎಲ್ಲ ಬಾಧೆಗಳನ್ನು ನಾವು ಅನುಭವಿಸುವಾಗ ಅವುಗಳಲ್ಲಿ ಸಂತೋಷಿಸಬೇಕು ಯಾಕಂದರೆ ಇದನ್ನೇ ನಮ್ಮ ಕರ್ತನು ನಮ್ಮ ಅಪೋತ್ಸಲನಾದ ಪೇತ್ರನು ಹೇಳಿರುವುದು